ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪಲ್ಲವಿ. ಇವತ್ತು ನಾನು ನಿಮಗೆ ಒಂದು ಸಿಂಪಲ್ ಆಗಿರೋವಂಥ ಸಾಂಬಾರ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಮನೆಯಲ್ಲಿ ಕರೆಂಟ್ ಇಲ್ಲ, ಸಾಂಬಾರ್ ಮಾಡಬೇಕು, ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ರೆ ಖಾರ ರುಬ್ಬದೇ ನಾವಿವತ್ತು ಸಾಂಬಾರ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಸಿಂಪಲ್ ಟೇಸ್ಟಿಯಾಗಿರುವಂತಹ ಹೆಸರು ಕಾಳಿನ ಸಾಂಬಾರ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಕ್ಲಿಕ್ ಮಾಡಿ. ನಾನು ಹಾಕೋ ಹೊಸ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಹಾಗಿದ್ರೆ ಬನ್ನಿ, ಈ ಸಿಂಪಲಾಗಿ ಒಂದು ಸಾಂಬಾರು ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಬರೋಣ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ಟೊಮೊಟೊ, ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಆಲೂಗೆಡ್ಡೆ ಮತ್ತು ಮೇನ್ ಇಂಗ್ರೀಡಿಯೆಂಟ್ಸ್ ಹೆಸರು ಕಾಳು. ಇವಾಗ ಒಂದು ಕಪ್ ಹೆಸರು ಕಾಳು ಹಾಕ್ತಾಯಿದ್ದೀನಿ. ಮತ್ತು ಒಂದೆರಡು ಆಲೂಗೆಡ್ಡೆ ಸಿಪ್ಪೆ ಸುಲಿದಿದ್ದು, ಎರಡು ಟೊಮೊಟೊ ಕಟ್ ಮಾಡಿದ್ದು, ಒಂದು ದೊಡ್ಡದಾದಂಥ ಈರುಳ್ಳಿ ಕಟ್ ಮಾಡಿದ್ದು, ಒಂದು ಐದಾರು ಬೆಳ್ಳುಳ್ಳಿ, ಒಂದು ಐದಾರು ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಇದಿಷ್ಟನ್ನು ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ಎರಡು ಲೋಟದಷ್ಟು ನೀರನ್ನು ಸೇರಿಸೋಣ. ನೀರನ್ನು ಸೇರಿಸಿ ಗ್ಯಾಸ್ನ ಆನ್ ಮಾಡಿ, ನಿಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ. ನಾನು ಎರಡು ಲೋಟದಷ್ಟು ನೀರನ್ನು ಸೇರಿಸಿದ್ದೀನಿ, ಜಾಸ್ತಿ ತೆಳು ಮಾಡ್ಕೊಬಿಡಿ, ಸ್ವಲ್ಪ ಗಟ್ಟಿಯಾಗೇ ಇರಲಿ. ಹಾಗಾಗಿ ಎರಡು ಲೋಟ ನೀರನ್ನು ಸೇರಿಸ್ಬಿಟ್ಟು ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕೋಣ. ಇಲ್ಲೇ ಉಪ್ಪನ್ನು ಹಾಕ್ಬಿಟ್ಟು ನಾವು ಲಿಡ್ನ ಕ್ಲೋಸ್ ಮಾಡಿ ವಿಷಲ್ ಹಾಕಿಸ್ಕೊಳ್ಳೋಣ. ಒಂದು ಮೂರು ನಾಲ್ಕು ವಿಷಲ್ನ ಹಾಕಿಸ್ಕೊಳ್ಳೋಣ. ಹೆಸರು ಕಾಳು ನಮಗೆ ಚೆನ್ನಾಗಿ ಬೇಯಬೇಕು ಅಂದರೆ ಒಂದು ಮೂರು ನಾಲ್ಕು ಹಾಕಿಸ್ಕೊಳ್ಳಿ, ಇಲ್ಲಾಂದರೆ ಒಂದೆರಡಾದರೂ ಆಗುತ್ತೆ. ನೋಡಿ, ವಿಷಲ್ ಆಗಿದೆ, ಎತ್ತಿಟ್ಕೊಂಡಿದ್ದೀನಿ. ನಮಗೆ ಇವಾಗ ಚೆನ್ನಾಗಿ ಬೆಂದು ರೆಡಿಯಾಗಿದೆ. ಟೊಮೊಟೊನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಅಷ್ಟೇ, ಸ್ಮ್ಯಾಶರಲ್ಲೇ ಟೊಮೊಟೊನ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಈಗ ಈ ಕಡೆ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳೋಣ. ಇದಕ್ಕೆ ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಗ್ಯಾಸ್ನ ಆನ್ ಮಾಡ್ಕೊಳ್ಳಿ. ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕಿ, ನೆಕ್ಸ್ಟು ಒಗ್ಗರಣೆಗೆ ಈರುಳ್ಳಿ, ಕರಿಬೇವು ಮತ್ತು ಒಂದು ಒಣಮೆಣಸಿನ್ಕಾಯಿನ ಮುರಿದು ಹಾಕ್ಕೊಳ್ಳಿ. ಇಷ್ಟನ್ನು ಕೂಡ ಒಗ್ಗರಣೆನಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಒಂದು ಟೂ ಮಿನಿಟ್ಸ್ ಫ್ರೈ ಆಗಲಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಲಿ. ಮತ್ತು ಚಟಪಟ ಅಂತ ಸೌಂಡ್ ಬರಬೇಕು ಕರಿಬೇವಿನೆಲೆ, ಕರಿಬೇವಿನೆಲೆ ಚಟಪಟ ಅಂತ ಸೌಂಡ್ ಬಂದಮೇಲೆ ನಾವು ಇವಾಗ ಒಗ್ಗರಣೆನ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಒಂದು ಟೂ ತ್ರೀ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ನಾವಿವಾಗ ರೆಡಿ ಮಾಡ್ಕೊಂಡಿರುವಂಥ ಅಂದರೆ ಬೇಯಿಸಿ ಇಟ್ಕೊಂಡಿರುವಂತಹ ಹೆಸರು ಕಾಳಾಗಿರ್ಬೋದು, ಆಲೂಗಡ್ಡೆ ಆಗಿರ್ಬೋದು, ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಇಷ್ಟನ್ನು ಕೂಡ ರಸ ಸಮೇತ ಸೇರಿಸೋಣ. ಒಳ್ಳೆ ಟೇಸ್ಟ್ ಇರುತ್ತೆ, ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ತರಕಾರಿನೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಒಗ್ಗರಣೆಯಲ್ಲಿ ಅದು ಬಿರಿಲಿ. ಇಲ್ಲಾಂದರೆ ನಾವಿವಾಗ ರೆಡಿ ಮಾಡ್ಕೊಂಡಿದ್ದೀವಲ್ವ, ಅದೇ ರೀತಿಯಲ್ಲಿ ಒಗ್ಗರಣೆನ ಆಮೇಲೆ ಹಾಕ್ಕೋಬೋದು. ಇಲ್ಲಾಂದರೆ ನಾನು ಇವಾಗ ಒಗ್ಗರಣೆ ಹಾಕಿ ಆಮೇಲೆ ಹಾಕ್ತಾಯಿದ್ದೀನಿ. ಇವಾಗ ರುಚಿಗೆ ಖಾರ, ನಾವು ಒಂದು ಐದಾರು ಮೆಣಸಿನ್ಕಾಯಿನ ಹಾಕಿದ್ವಿ, ನಮಗೆ ಖಾರನ ನೋಡಿ ಹಾಕ್ಕೊಳ್ಳಿ. ಒಂದು ಅರ್ಧ ಸ್ಪೂನಷ್ಟು ನಾನು ಖಾರ ಪುಡಿನ ಸೇರಿಸ್ತಾ ಇದ್ದೀನಿ, ಮತ್ತು ಧನಿಯಾ ಪುಡಿನ ಸೇರಿಸ್ತಾ ಇದ್ದೀನಿ, ಅಂದರೆ ಸಾಂಬಾರ್ ಪುಡಿ. ಸಾಂಬಾರ್ ಪುಡಿನ ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಎರಡು ಸ್ಪೂನಷ್ಟು ನಾನು ಸಾಂಬಾರ್ ಪುಡಿನ ಸೇರಿಸ್ತಾ ಇದ್ದೀನಿ. ಸಾಂಬಾರ್ ಪುಡಿನೂ ಮತ್ತು ಖಾರ ಪುಡಿನೂ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಕರೆಂಟ್ ಇಲ್ಲ, ಸಾಂಬಾರು ಮಾಡಬೇಕು ಅಂತ ಅಂದಾಗ ಈ ಥರ ದಿಢೀರಾಗಿ ರಸಂ ಮಾಡೋ ಬದಲು ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ. ಹೆಸರು ಕಾಳಾಗಿರ್ಬೋದು, ತರಕಾರಿ ಸಾಂಬಾರು ತಿಂದಂಗು ಅನಿಸುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಕುದಿ ಬರಲಿ. ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಕುದಿ ಬಂದಿದೆ, ಚೆನ್ನಾಗಿ ಕುದಿ ಬಂದಿದೆ. ಕೊತ್ತಂಬರಿ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ಬೇಕಿದ್ದರೆ ಉಪ್ಪನ್ನು ನೋಡಿ ಹಾಕ್ಕೊಬೋದು. ಆವಾಗಲೇ ಹಾಕಿರೋದ್ರಿಂದ ನಮಗೆ ಉಪ್ಪೇನು ಬೇಡ, ನನಗಿವಾಗ ಸರಿಯಾಗಿದೆ ಟೇಸ್ಟು. ನೋಡಿ, ಇವಾಗ ಕುದಿ ಬರ್ತಾ ಇದೆ. ಇಷ್ಟೇ ಈಸಿಯಾಗಿ ಮಾಡ್ಕೊಬೋದು ನಾವು, ಖಾರ ರುಬ್ಬದೇ ನಾವು ಸಾಂಬಾರನ್ನ ಮಾಡ್ಕೊಬೋದು. ಒಳ್ಳೆ ಟೇಸ್ಟಿಯಾದಂತಹ ಹೆಸರು ಕಾಳಿನ ಸಾಂಬಾರು ರೆಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸಾಂಬಾರು. ಇದನ್ನು ಒಂದು ಬಾಟ್ಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬ ಬಿಸಿ ಬಿಸಿಯಾಗಿದೆ. ಇದು ಅನ್ನದ ಜೊತೆ, ಮುದ್ದೆ ಜೊತೆ ತಿಂತಾ ಇದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಮುದ್ದೆ ಜೊತೆ ತಿನ್ನಬೇಕು, ಇನ್ನೂ ಸಖತ್ತಾಗಿರುತ್ತೆ. ಈ ಚಳಿಗಾಲದಲ್ಲಿ ಉಳುಳಿಯಾಗಿ ಕಾರ್ಕಾರವಾಗಿ ತುಂಬಾ ಚೆನ್ನಾಗಿರುತ್ತೆ ಈ ಹೆಸರು ಕಾಳು ಸಾಂಬಾರು. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಕರೆಂಟ್ ಇಲ್ದೋದಾಗ ಖಾರ ರುಬ್ಬೋಗಿಲ್ಲ, ಏನಿಲ್ಲ, ಹಾಗೆ ದಿಢೀರಾಗಿ ಬೇಯಿಸ್ಕೊಂಡು ಒಗ್ಗರಣೆ ಹಾಕ್ಕೊಬೋದು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಕೊಡೋದು ಮರಿಬೇಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋರಿಗೆಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನೀವು ಒಮ್ಮೆ ಈ ಥರ ಹೆಸರು ಕಾಳಿನ ಸಾಂಬಾರ ಇನ್ಸ್ಟೆಂಟಾಗಿ ರೆಡಿ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.